ಫ್ರೆಂಡ್ಸ್, ಇದು ಹೆಚ್ ಎಮ್ ಟಿಗಳಲ್ಲಿ ಪೂಟಾಗಿರೋ ಅಕ್ಕಿಗಳು. ಎರಡು ಅಕ್ಕಿನೂ ಬಂದುಬಿಟ್ಟು ಹೆಚ್ ಎಮ್ ಟಿಗಳಲ್ಲಿ ಪೂಟ್ ಮಾಡಿಸಿರೋದು. ಒರಿಜಿನಲ್ ಅಲ್ಲ, ಹೆಚ್ ಎಮ್ ಟಿಗಳಲ್ಲಿ ಪೂಟ್ ಮಾಡಿಸಿರೋ ಅಕ್ಕಿ ಬಂದ ಜೊತೆ ಇದು. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಪಟ್ಟಾಗಳಿದಲ್ಲಿ. ಫಸ್ಟ್ ಎರಡು ಅಕ್ಕಿನೂ ನೋಡ್ಕೊಳ್ಳಿ, ಗಿಡ್ಡಿ ಲೆಂತ್ ಇರುತ್ತೆ, ಗಿಡ್ಡಿ ಕಾಲುಗಳಿರುತ್ತೆ, ಗುಂಡು ತಲೆ ಬರುತ್ತೆ. ಗಿಡ್ಡಿ ಚೊಂಚ್ಗಿಂತ ಒಂಚೂರು ಉದ್ದ ಇರುತ್ತೆ, ಚೊಂಚು ಮೀಡಿಯಂ ಚೊಂಚ್ಗಿಂತ ಚಿಕ್ಕದಿರುತ್ತೆ. ತುಂಬ ಒಂದು ಒಳ್ಳೆ ಬಂದ ಜೊತೆ ಬಾಜಿ ಬಂದ್ಬಿಟ್ಟಿದ್ದಲ್ಲಿ ಪಟ್ಟಾಗಳು ಒಂದೊಂದು ಪಟ್ಟಾಗಳು 4-5 ಬಾಜಿ ಮಾಡುತ್ತೆ, ಒಂದೊಂದು 8-10 ಬಾಜಿ ಮಾಡುತ್ತೆ. ಮತ್ತು ಗಾಳಿಗೆ ತುಂಬ ಒಳ್ಳೆ ಆಟ ಇರುತ್ತೆ ಈ ಜೊತೆಯಲ್ಲಿ. ಪಟ್ಟಾಗಳು ಗಾಳಿಗೆ ಸಖತ್ತಾಗಾಡತ್ತೆ. ಬಿಸಿಲಿದ್ದಂಗೆ ಹಕ್ಕಿ ತುಂಬ ಮನೆ ಉಚ್ಕೊಂಡು ಆಡೋದು, ದೂರ ಪರ ಕಮ್ಮಿ ಮಾಡೋದು ಹಿಂಗೆ ಮಾಡುತ್ತೆ. ಬಿಸಿಲಿದ್ದಾಗ ಗಾಳಿ ಇದ್ದಾಗ ಉಲ್ಟಾಡತ್ತೆ. ಸೀಸನ್ ಗಾಳಿಗೆ ತುಂಬ ಚೆನ್ನಾಗಾಡತ್ತೆ, ದೂರ ಪರನೂ ಚೆನ್ನಾಗಿ ಹೋಗುತ್ತೆ ಮೀಡಿಯಂ ಕೈಯಲ್ಲಿ ಆಡತ್ತವಾಗ. ಬಾಜಿನೂ ಅಷ್ಟೇ, ಮನೆ ಮೇಲೆ ಬಂದು ಒಂದ್ಸತಿ ಸರ್ಕಾಯಿಸ್ಕೊಂಡು ಹೊಡೆದ್ರೆ ಹಕ್ಕಿ ಒಂದು ಕಮ್ಮಿ ಅಂದ್ರೂ ಅತ್ತ ತಲೆ ಮೇಲಾಗ್ಬಿಡತ್ತೆ. ಸರಕ್ನೇನು ತುಂಬ ಚೆನ್ನಾಗಿದೆ, ಗೇಟ್ ಲೈನು ತುಂಬ ಚೆನ್ನಾಗಿದೆ. ಈ ಲೈನಲ್ಲಿ ಆಟ ಒಂದು ನೋಡೋ ಅಂತ ಆಟ ಇರುತ್ತೆ. ಜಾಸ್ತಿ ಲಾಂಗ್ ಟೈಮ್ ಹಿಡ್ಕೊಂಬಿಡಿ. ಇವಾಗ ನೀವು ಪಟ್ಟಾಗಳು ಮಾಡಿಸ್ಕೊಂಡು ಇವಾಗ ಸೀಸನ್ಗೆ ಬಿಡ್ಕೊಂಬಂದ್ರೇನು, ಈ ವರ್ಷ ನೀವೊಂದು 6-7 ತನಕ ಬಿಡ್ಕೊಬೋದು. ತುಂಬ ಲಾಂಗ್ ಟೈಮ್ ಹಿಡ್ಕೊಳಕ್ಕೆ ಹೋಗ್ಬಿಡಿ. ಈ ಜೊತೆಯಲ್ಲಿ 6 ಮಿನಿಮಮ್ ಟೈಮ್ ಹಿಡ್ಕೊಳ್ಳಿ. 6 ಅನ್ನೋದು ಈಸಿಯಾಗಿ ನೀವು ಬಿಡ್ಕೊಬೋದು. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆಚ್ ಎಮ್ ಟಿಯಲ್ಲಿ ಪುಟ್ಟು ಗಂಡಿದು. ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಜೊತೆ ಕ್ವಾಲಿಟೀಸ್ ಎಲ್ಲ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ 4,500 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು ಫೈನಲ್ ರೇಟು. ಫ್ರೆಂಡ್ಸ್, ಇವಾಗೇನು ಹೆಚ್ ಎಮ್ ಟಿಯಲ್ಲಿ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಮೋಟ್ ಬಾಲ ಬರುತ್ತೆ, ಇದು ನಾರ್ಮಲ್ ಇದೆ ಹೆಚ್ ಎಮ್ ಟಿಗಳಲ್ಲಿ. ಶುಪ್ತೀರಿ, ಉದಾತೀರಿ, ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಇದೆ ಲಾಲ್ ಕಟ್ಟು. ಬಣ್ಣ ನೋಡ್ಕೊಳ್ಳಿ, ರೆಗ್ಗಳು ನೋಡ್ಕೊಳ್ಳಿ, ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಂ ಇರುತ್ತೆ ವೈಬ್ರೇಷನ್ನು. ಲೆಂತ್ ವೈಸ್ ನೋಡ್ಕೊಳ್ಳಿ, ಮೀಡಿಯಂ ಲೆಂತ್ ಇರುತ್ತೆ, ಆದರೆ ಅಗ್ಲ ಎದೆ ಬರುತ್ತೆ ನೋಡ್ಬೋದು, ಇಲ್ಲಿ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ರಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಲೈಟಾಗೇನು ಪಿಂಕಿ ಶನಾರ್ ಇದೆ, ಅದೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಟರ್ನ್ ಆಗುತ್ತೆ. ವೈಬ್ರೇಷನ್ನು ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರತ್ತೆ. ಒಂದೊಳ್ಳೆ ಬ್ರೀಡರು ಪ್ಲಸ್ ಫ್ಲೈರೇಷನ್ನು. ಅಗ್ಲ ಪುತ್ಲಿ ಇರುತ್ತೆ ಆ ಕಣ್ಗೂ, ಪುತ್ಲಿ ಸೈಜ್ಗೂ ನೋಡ್ಬೋದು, ಪುತ್ಲಿ ಅಗ್ಲ ಇರುತ್ತೆ. ಇದು ಗಂಡಕ್ಕಿ, ರಿಂಗ್ ನಂಬರ್ 954. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕಿತ್ತೋಗಿದೆ, ಎಲ್ಲ ಕಿತ್ಕೊಟ್ಟು ಹೊಸ ಬಾಲಗಳು ಬಂದಾಗ ನೀಟಾಗಿ ಕಾಣುತ್ತೆ. ಚುಪ್ತೀರಿ, ಉದ್ದತ್ತೀರಿ, ಲಾಲ್ ಕಟ್ಟು ನೋಡ್ಬೋದು, ಇದೆಲ್ಲೂ ತುಂಬ ಚೆನ್ನಾಗಿರುತ್ತೆ. ಲಾಲ್ ಕಟ್ಟು ವೈಬ್ರೇಷನ್ ಮೀಡಿಯಂ ಇರುತ್ತೆ, ಕೆಂಪು ಛಾಯೆನು ತುಂಬ ಚೆನ್ನಾಗಿದೆ, ರೆಗ್ಗಳು ಚೆನ್ನಾಗಿದೆ, ಪ್ಲಸ್ಸು ಬಿಳೆ ಕಚ್ಚಿಬಿಟ್ಟು ಇದೆ. ಎರಡು ಸೈಡು ತಿರುಗಿ ಹೊಡೆದಿದ್ದೀವಿ. ಲೆಂತ್ ನೋಡ್ಕೊಳ್ಳಿ, ಮೀಡಿಯಂ ಲೆಂತ್ ಇರುತ್ತೆ, ಚಿಡಿಯಾಗಿರುತ್ತೆ. ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಗುಂಡು ತಲೆ, ಅಗ್ಲ ಕಣ್ಣು, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಔಟ್ರಿಂಗ್ ಹತ್ರ ಕಪ್ಪು ಚುಕ್ಕೆಗಳು ಅಬ್ಸರ್ವ್ ಮಾಡ್ಬೋದು. ಅದು ಇವಾಗೇನು ಸ್ಟಾರ್ಟ್ ಆಗ್ತಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಆ ಒಡಕಲು ಬಂದ್ಬಿಟ್ಟು ತುಂಬ ಜಾಸ್ತಿ ಆಗುತ್ತೆ ಕಣ್ಣಲ್ಲಿ. ಇದು ನೋಡ್ಬೋದು ಪುತ್ಲಿ, ದೊಡ್ಡ ಪುತ್ಲಿ ಇರುತ್ತೆ. ಗಂಡು ಹೆಣ್ಣು ಎರಡು ಹಿಂಗೆ ಮ್ಯಾಚ್ ಮಾಡಿರೋದು, ಪಟ್ಟ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ. ರಿಂಗ್ ನಂಬರ್ 963.